ಓಂ ಶಾಂತಿ. ಶಿವತಂದೆಯ ಅವ್ಯಕ್ತ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 10/4/2022. ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ಡೇಟ್ 19/3/1990. ಹಾರುವ ಕಲೆಯ ಆಧಾರ ಉಲ್ಲಾಸ ಉತ್ಸಾಹದ ರೆಕ್ಕೆಗಳು. ಹಾರುವ ಕಲೆಯ ಆಧಾರ ಉಲ್ಲಾಸ ಉತ್ಸಾಹದ ರೆಕ್ಕೆಗಳು. ಇಂದು ಸರ್ವ ಮಕ್ಕಳ ಸ್ನೇಹ ಸಂಪನ್ನ ಮಿಲನ ಭಾವನೆ ಮತ್ತು ಸಂಪೂರ್ಣರಾಗುವ ಶ್ರೇಷ್ಠ ಕಾಮನೆಯ ಶುಭ ಉಮ್ಮಂಗ ಉತ್ಸಾಹದ ವೈಬ್ರೇಷನ್ ಅನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿನಲ್ಲಿ, ಅದರಲ್ಲಿಯೂ ಕಲ್ಪದಲ್ಲಿ ಮೊದಲ ಬಾರಿ ಮಿಲನ ಮಾಡುವ ಮಕ್ಕಳ ಉತ್ಸಾಹ ಮತ್ತು ಈ ಕಲ್ಪದಲ್ಲಿ ಅನೇಕ ಬಾರಿ ಮಿಲನ ಮಾಡುವಂತಹ ಮಕ್ಕಳ ಉತ್ಸಾಹವು ಬೇರೆ ಬೇರೆಯಾಗಿದೆ. ಯಾರಿಗೆ ತಾವು ತಮ್ಮ ಭಾಷೆಯಲ್ಲಿ ಹೊಸ ಮಕ್ಕಳು ಮತ್ತು ಹಳೆಯ ಮಕ್ಕಳು ಎಂದು ಹೇಳುತ್ತೀರಿ. ಆದರೆ ಎಲ್ಲರೂ ಅತಿ ಹಳಬರಿಗಿಂತ ಹಳಬರೇ ಆಗಿದ್ದಾರೆ. ಏಕೆಂದರೆ ಹಳೆಯ ಪರಿಚಯ ತಂದೆಯ ಕಡೆ, ಬ್ರಾಹ್ಮಣ ಪರಿವಾರದ ಕಡೆ ಆಕರ್ಷಣೆ ಮಾಡಿ ಇಲ್ಲಿ ಕರೆತಂದಿದೆ. ಕೇವಲ ಗುರುತಿಸಲು ಮಾತ್ರ ಹೊಸಬರು ಮತ್ತು ಹಳಬರೆಂದು ಹೇಳಲಾಗುತ್ತದೆ ಅಂದಾಗ ಸ್ವಲ್ಪ ಸಮಯದಲ್ಲಿಯೇ ಬಹಳ ಮುಂದೆ ಹಾರುತ್ತಾ ತಂದೆಯ ಸಮಾನರಾಗಿ ತೋರಿಸಬೇಕೆಂದು ಹೊಸ ಮಕ್ಕಳ ಉಮ್ಮಂಗ ಉತ್ಸಾಹವಿದೆ ಮತ್ತು ಹಳೆಯ ಮಕ್ಕಳದು ಇದೇ ಶ್ರೇಷ್ಠ ಸಂಕಲ್ಪವಿದೆ. ಬಾಪ್ ದಾದಾರವರಿಂದ ಯಾವ ಪಾಲನೆ ಸಿಕ್ಕಿದೆಯೋ, ಖಜಾನೆ ಸಿಕ್ಕಿದೆಯೋ, ಅದಕ್ಕೆ ಮರುಪಾವತಿಯನ್ನು ತಂದೆಯ ಮುಂದೆ ಸದಾ ಇಡುತ್ತಾ ಇರಬೇಕು. ಇಬ್ಬರ ಉಮ್ಮಂಗ ಉತ್ಸಾಹವು ಶ್ರೇಷ್ಠವಾಗಿದೆ. ಇದೇ ಉಮ್ಮಂಗ ಉತ್ಸಾಹವು ರೆಕ್ಕೆಗಳಾಗಿ ಹಾರುವ ಕಲೆಯ ಕಡೆಗೆ ಕರೆದುಕೊಂಡು ಹೋಗುತ್ತಿದೆ. ಹಾರುವ ಕಲೆಯ ರೆಕ್ಕೆಗಳು ಜ್ಞಾನ ಯೋಗವಂತೂ ಇದ್ದೇ ಇದೆ. ಆದರೆ ಪ್ರತ್ಯಕ್ಷ ಸ್ವರೂಪದಲ್ಲಿ ಇಡೀ ದಿನಚರಿಯಲ್ಲಿ ಪ್ರತಿ ಸಮಯ ಪ್ರತಿ ಕರ್ಮದಲ್ಲಿ ಪ್ರತಿದಿನ ಹೊಸ ಉಮ್ಮಂಗ ಉತ್ಸಾಹವು ಸ್ವತಃ ಉತ್ಪನ್ನವಾಗುತ್ತದೆ. ಎಲ್ಲಿ ಉಮ್ಮಂಗ ಉತ್ಸಾಹವಿರುವುದೋ ಅದೇ ಹಾರುವ ಕಲೆಯ ಆಧಾರವಾಗಿರುತ್ತದೆ. ಎಂತಹುದೇ ಕಾರ್ಯವಿರಲಿ, ಸ್ವಚ್ಛ ಮಾಡುವುದಿರಲಿ, ಪಾತ್ರೆ ತೊಳೆಯುವುದಿರಲಿ, ಸಾಧಾರಣ ಕರ್ಮವೇ ಆಗಿರಲಿ, ಆದರೆ ಅದರಲ್ಲಿಯೂ ಉಮ್ಮಂಗ ಉತ್ಸಾಹವು ಸ್ವಾಭಾವಿಕ ಹಾಗೂ ನಿರಂತರವಾಗಿರುವುದು. ಯಾವಾಗ ಜ್ಞಾನದ ವಿದ್ಯೆಯನ್ನು ಓದಿ ಮತ್ತು ಓದಿಸುತ್ತಿದ್ದಾರೆಯೋ, ಅಥವಾ ನೆನಪಿನಲ್ಲಿ ಕುಳಿತಿದ್ದಾರೆ, ಇಲ್ಲವೇ ಅನ್ಯರಿಗೆ ಯೋಗ ಮಾಡಿಸುತ್ತಿದ್ದಾರೆ, ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತರಾಗಿದ್ದಾಗ, ಆ ಸಮಯದಲ್ಲಿ ಕೇವಲ ಉಮ್ಮಂಗ ಉತ್ಸಾಹವಿದ್ದು ಒಂದು ವೇಳೆ ಸಾಧಾರಣ ಕರ್ಮವಾಗಿದ್ದರೆ ಸ್ಥಿತಿಯೂ ಸಾಧಾರಣ, ಉಮ್ಮಂಗ ಉತ್ಸಾಹವೂ ಸಾಧಾರಣ ಆಗಿರಬಾರದು. ಈ ರೀತಿ ಇದ್ದರೆ ಅದು ಹಾರುವ ಕಲೆಯ ಚಿಹ್ನೆಯಲ್ಲ. ಹಾರುವ ಕಲೆ ಇರುವ ಶ್ರೇಷ್ಠ ಆತ್ಮನ ಉಮ್ಮಂಗ ಉತ್ಸಾಹದ ರೆಕ್ಕೆಗಳು ಸದಾ ಹಾರುತ್ತಾ ಇರುತ್ತವೆ. ಅಂದಾಗ ಬಾಪ್ತಾದ ಎಲ್ಲ ಮಕ್ಕಳ ಉಮ್ಮಂಗ ಉತ್ಸಾಹವನ್ನು ನೋಡುತ್ತಿರುತ್ತಾರೆ. ರೆಕ್ಕೆಗಳಂತೂ ಎಲ್ಲರಿಗೂ ಇವೆ. ಆದರೆ ಕೆಲವೊಮ್ಮೆ ಉಮ್ಮಂಗ ಉತ್ಸಾಹದಲ್ಲಿ ಹಾರುತ್ತಾ ಹಾರುತ್ತಾ ಸುಸ್ತಾಗಿ ಬಿಡುತ್ತಾರೆ. ಯಾವುದಾದರೂ ಚಿಕ್ಕದು ಅಥವಾ ದೊಡ್ಡ ಕಾರಣವಾಗುತ್ತದೆ, ಅರ್ಥಾತ್ ಅಡಚಣೆಯು ಬರುತ್ತದೆ ಎಂದರೆ, ಕೆಲವೊಮ್ಮೆ ಬಹಳ ಪ್ರೀತಿಯಿಂದ ಪಾರು ಮಾಡುತ್ತಾರೆ, ಇನ್ನೂ ಕೆಲವೊಮ್ಮೆ ಗಾಬರಿಯಾಗಿ ಬಿಡುತ್ತಾರೆ. ಅದಕ್ಕೆ ತಾವು ಕನ್ಫ್ಯೂಸ್ ಆಗುವುದು ಎಂದು ಹೇಳುತ್ತೀರಿ. ಈ ರೀತಿ ಕನ್ಫ್ಯೂಸ್ ಆಗಿ ಸಹಜವಾಗಿ ಪಾರು ಮಾಡದೇ ಇರುವ ಕಾರಣ ಸುಸ್ತಾಗಿ ಬಿಡುತ್ತಾರೆ. ಆದರೆ ಸ್ವಲ್ಪ ಸ್ವಲ್ಪ ಸುಸ್ತಾಗುತ್ತಾರೆ, ಆದರೂ ಲಕ್ಷ್ಯವು ಶ್ರೇಷ್ಠವಾಗಿದೆ, ಗುರಿಯು ಬಹಳ ಪ್ರಿಯವೆನಿಸುತ್ತದೆ, ಆದ್ದರಿಂದ ಮತ್ತೆ ಹಾರಲು ತೊಡಗುತ್ತಾರೆ. ಶ್ರೇಷ್ಠ ಲಕ್ಷ್ಯ ಮತ್ತು ಪ್ರಿಯವಾದ ಗುರಿ ಹಾಗೂ ತಂದೆಯ ಪ್ರೀತಿಯ ಅನುಭವವು ಸುಸ್ತಿನಿಂದ ಕೆಳಗಿನ ಸ್ಥಿತಿಗೆ ಬಂದಿದ್ದರೂ ಸಹ ಅಲ್ಲಿಯೇ ನಿಲ್ಲಲು ಬಿಡುವುದಿಲ್ಲ, ಆದ್ದರಿಂದ ಪುನಃ ಆರಲು ತೊಡಗುತ್ತಾರೆ. ಬಾಪ್ತಾದ ಮಕ್ಕಳ ಈ ಆಟವನ್ನು ನೋಡುತ್ತಾ ಇರುತ್ತಾರೆ.
ಆದರೂ ತಂದೆಯ ಪ್ರೀತಿಯು ಮಕ್ಕಳನ್ನು ಅಲ್ಲಿಯೇ ನಿಲ್ಲಲು ಬಿಡುವುದಿಲ್ಲ ಮತ್ತು ಪ್ರೀತಿಯಲ್ಲಿ ಮಕ್ಕಳು ಮೆಜಾರಿಟಿ ಪಾಸ್ ಆಗಿದ್ದಾರೆ. ಆದ್ದರಿಂದ ಅಡಚಣೆಯು ಎಷ್ಟಾದರೂ ತಡೆಯುವ ಪ್ರಯತ್ನ ಮಾಡಲಿ ಮತ್ತು ಮಾಡುತ್ತದೆ. ಇದರಿಂದ ಕೆಲವೊಮ್ಮೆ ಇದು ಮಕ್ಕಳ ಬಹಳ ಕಷ್ಟವಾಗಿದೆ ಎನಿಸುತ್ತದೆ. ಇದಕ್ಕಿಂತಲೂ ಮೊದಲು ಹೇಗಿದ್ದೆವೋ ಅದೇ ರೀತಿ ಆಗಿ ಬಿಡೋಣವೆಂದು ಯೋಚಿಸುತ್ತಾರೆ. ಆದರೆ ಈ ರೀತಿ ಅಂದುಕೊಂಡರೂ ಸಹ ಹಿಂದಿನ ಜೀವನಕ್ಕೆ ಹೋಗುವ ಖುಷಿ ಬರುವುದಿಲ್ಲ. ಏಕೆಂದರೆ ಮೊದಲು ಈ ಪರಮಾತ್ಮನ ಪ್ರೀತಿ ಮತ್ತು ದೇಹದಾರಿಗಳ ಪ್ರೀತಿಯು ಎರಡರ ಅಂತರವು ಸಮ್ಮುಖದಲ್ಲಿ ಇರುವ ಕಾರಣ ಹಾರುತ್ತಾ ಹಾರುತ್ತಾ ಯಾವಾಗ ನಿಲ್ಲುವ ಕಲೆಯಲ್ಲಿ ಬಂದು ಬಿಡುತ್ತಾರೆಯೋ ಆಗ ಎರಡು ದಾರಿಗಳ ಮಧ್ಯದಲ್ಲಿರುತ್ತಾರೆ. ಮತ್ತು ಇತ್ತ ಕಡೆ ಹೋಗುವುದೋ ಅಥವಾ ಅತ್ತ ಕಡೆ ಹೋಗುವುದೋ ಅಲ್ಲಿ ಹೋಗುವುದು ಎಂದು ಯೋಚಿಸುತ್ತಾರೆ. ಆದರೆ ಪರಮಾತ್ಮನ ಪ್ರೀತಿಯ ಅನುಭವವು ಗೊಂದಲಕ್ಕೆ ಒಳಗಾಗಿರುವುದನ್ನು ಸೂರ್ಜಿತರನ್ನಾಗಿ ಮಾಡಿಬಿಡುತ್ತದೆ ಮತ್ತು ಉಮ್ಮಂಗ ಉತ್ಸಾಹದ ರೆಕ್ಕೆಗಳು ಸಿಕ್ಕಿಬಿಡುತ್ತವೆ. ಆದ್ದರಿಂದ ಆಲೋಚಿಸುತ್ತಿದ್ದರೂ ಸಹ ಮತ್ತೆ ನಿಲ್ಲುವ ಕಲೆಯಿಂದ ಹಾರುವ ಕಲೆಯಲ್ಲಿ ಹಾರತೊಡಗುತ್ತಾರೆ. ಬಹಳ ಚಿಕ್ಕ ಚಿಕ್ಕ ಮಾತುಗಳೇ ಆಗಿರುತ್ತವೆ. ಆದರೆ ಆ ಸಮಯದಲ್ಲಿ ನಿರ್ಬಲರಾಗಿರುವ ಕಾರಣ ದೊಡ್ಡದೆನಿಸುತ್ತದೆ. ಹೇಗೆ ಶಾರೀರಿಕ ದೌರ್ಬಲ್ಯ ಉಳ್ಳವರು ಒಂದು ನೀರಿನ ಲೋಟವನ್ನು ಎತ್ತುವುದೂ ಸಹ ಕಷ್ಟವೆನಿಸುತ್ತದೆ ಮತ್ತು ಯಾರು ಶಕ್ತಿಶಾಲಿಗಳಾಗಿರುತ್ತಾರೆ ಅವರು ಎರಡು ಬಕೆಟ್ ನೀರನ್ನು ಎತ್ತುವುದೂ ಸಹ ಆಟವೆನಿಸುತ್ತದೆ. ಹಾಗೆಯೇ ಚಿಕ್ಕ ಮಾತು ದೊಡ್ಡದೆಂಬ ಅನುಭವ ಮಾಡತೊಡಗುತ್ತಾರೆ. ಆದರೂ ಉಮ್ಮಂಗ ಉತ್ಸಾಹದ ರೆಕ್ಕೆಗಳು ಸದಾ ಹಾರಿಸುತ್ತಾ ಇರುತ್ತವೆ. ನಿತ್ಯವೂ ಅಮೃತ ವೇಳೆ ತಮ್ಮ ಮುಂದೆ ಇಡೀ ದಿನ ಯಾವ ಯಾವ ಸ್ಮೃತಿಯಿಂದ ಉಮ್ಮಂಗ ಉತ್ಸಾಹದಲ್ಲಿ ಇರಬೇಕು ಎಂದು ವೆರೈಟಿ ಉಮ್ಮಂಗ ಉತ್ಸಾಹದ ಮಾತುಗಳನ್ನು ಸ್ಮೃತಿಗೆ ತಂದುಕೊಳ್ಳಿ. ಕೇವಲ ಒಂದೇ ಮಾತು ಅಂದರೆ ನಾನು ಜ್ಯೋತಿರ್ಬಿಂದು ಆಗಿದ್ದೇನೆ, ತಂದೆಯೂ ಜ್ಯೋತಿರ್ಬಿಂದು ಆಗಿದ್ದಾರೆ, ಮನೆಗೆ ಹೋಗಬೇಕಾಗಿದೆ, ನಂತರ ರಾಜ್ಯದಲ್ಲಿ ಬರಬೇಕಾಗಿದೆ ಎಂಬ ಒಂದೇ ಮಾತು ಕೆಲವೊಮ್ಮೆ ಮಕ್ಕಳಿಗೆ ಬೋರ್ ಆಗತೊಡಗುತ್ತದೆ. ನಂತರ ಏನಾದರೂ ಹೊಸದು ಬೇಕೆಂದು ಆಲೋಚಿಸುತ್ತಾರೆ. ಆದರೆ ಪ್ರತಿದಿನದ ಮುರುಳಿಯಲ್ಲಿ ಉಮ್ಮಂಗ ಉತ್ಸಾಹದ ಭಿನ್ನ ಭಿನ್ನ ಅಂಶಗಳಿರುತ್ತವೆ. ಆ ಉಮ್ಮಂಗ ಉತ್ಸಾಹದ ವಿಶೇಷ ಅಂಶಗಳನ್ನು ತಮ್ಮ ಬಳಿ ನೋಟ್ ಮಾಡಿಕೊಳ್ಳಿ. ಹೀಗೆ ಬಹಳ ದೊಡ್ಡ ಪಟ್ಟಿಯನ್ನೇ ತಯಾರಿಸಬಹುದು. ಡೈರಿಯಲ್ಲಿಯೂ ನೋಟ್ ಮಾಡಿಕೊಳ್ಳಿ, ಬುದ್ಧಿಯಲ್ಲಿಯೂ ನೋಟ್ ಮಾಡಿಕೊಳ್ಳಿ. ಬುದ್ಧಿಯಲ್ಲಿ ನೆನಪು ಬಾರದೇ ಇದ್ದಾಗ ಡೈರಿಯನ್ನು ನೋಡಿ ಸ್ಮೃತಿಗೆ ತಂದುಕೊಳ್ಳಿ ಮತ್ತು ವಿಭಿನ್ನ ಮಾತುಗಳನ್ನು ಪ್ರತಿನಿತ್ಯವೂ ಹೊಸ ಉಮ್ಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಮನುಷ್ಯಾತ್ಮನ ಸ್ವಭಾವವೇನೆಂದರೆ ಯಾವಾಗಲೂ ವಿಭಿನ್ನತೆಯು ಇಷ್ಟವಾಗುತ್ತದೆ. ಆದ್ದರಿಂದ ಜ್ಞಾನದ ಅಂಶವನ್ನಾದರೂ ಮನನ ಮಾಡಿ ಅಥವಾ ವಾರ್ತಾಲಾಪ ಮಾಡಿ ಇಡೀ ದಿನ ಬಿಂದುವನ್ನು ನೆನಪು ಮಾಡುತ್ತೀರೆಂದರೆ ಬೋರ್ ಆಗಿಬಿಡುತ್ತದೆ. ಆದರೆ ಬಿಂದು ತಂದೆಯೂ ಆಗಿದ್ದಾರೆ, ತಾವೂ ಬಿಂದುವಾಗಿದ್ದೀರಿ, ಸಂಗಮ ಯುಗದಲ್ಲಿ ಹೀರೋ ಪಾತ್ರಧಾರಿಗಳೂ ಆಗಿದ್ದೀರಿ. ಝೀರೋ ಅಂದರೆ ಬಿಂದುವಿನ ಜೊತೆಗೆ ಹೀರೋ ಸಹ ಆಗಿದ್ದೀರಿ. ಕೇವಲ ಝೀರೋ ಅಲ್ಲ, ಸಂಗಮ ಯುಗದ ಹೀರೋ ಆಗಿರುವ ಕಾರಣ ಇಡೀ ದಿನದಲ್ಲಿ ವಿಭಿನ್ನ ಪಾತ್ರವನ್ನು ಅಭಿನಯಿಸುತ್ತೀರಿ. ನಾನು ಝೀರೋವಿನದು ಇಡೀ ಕಲ್ಪದಲ್ಲಿ ಯಾವ ಯಾವ ಪಾತ್ರವಿತ್ತು ಮತ್ತು ಈ ಸಮಯದಲ್ಲಿ ನನ್ನ ಹೀರೋ ಪಾತ್ರವೇನಾಗಿದೆ, ಯಾರ ಜೊತೆ ಪಾತ್ರವಿದೆ, ಎಷ್ಟು ಸಮಯ ಮತ್ತು ಯಾವ ಪಾತ್ರವನ್ನು ಅಭಿನಯಿಸಬೇಕಾಗಿರುತ್ತದೆ, ಇದನ್ನು ವಿಭಿನ್ನ ರೂಪದಿಂದ ಝೀರೋ ಆಗಿ ತಮ್ಮ ಹೀರೋ ಪಾತ್ರದ ಸ್ಮೃತಿಯಲ್ಲಿರಿ. ನೆನಪಿನಲ್ಲಿಯೂ ಸಹ ವಿಭಿನ್ನ ರೂಪದಿಂದ ಕೆಲವೊಮ್ಮೆ ಬೀಜರೂಪ ಸ್ಥಿತಿಯಲ್ಲಿರಿ, ಕೆಲವೊಮ್ಮೆ ಫರಿಸ್ತಾ ರೂಪದಲ್ಲಿ, ಕೆಲವೊಮ್ಮೆ ವಾರ್ತಾಲಾಪದ ರೂಪದಲ್ಲಿರಿ, ಇನ್ನೂ ಕೆಲವೊಮ್ಮೆ ತಂದೆಯಿಂದ ಸಿಕ್ಕಿರುವ ಖಜಾನೆಗಳ ಒಂದೊಂದು ರತ್ನವನ್ನು ಮುಂದೆ ತಂದುಕೊಳ್ಳಿ. ಯಾವ ಸಮಯದಲ್ಲಿ ಯಾವ ರುಚಿ ಇರುವುದೋ ಅದೇ ರೀತಿಯಿಂದ ನೆನಪು ಮಾಡಿರಿ.
ಯಾವ ಸಮಯದಲ್ಲಿ ಯಾವ ಸಂಬಂಧದಿಂದ ತಂದೆಯ ಮಿಲನ, ತಂದೆಯ ಸ್ನೇಹವನ್ನು ಬಯಸುವಿರೋ ಆ ಸ್ನೇಹದಿಂದ ಮಿಲನ ಮಾಡಿರಿ. ಆದ್ದರಿಂದ ಯಾವ ಸರ್ವ ಸಂಬಂಧದಿಂದ ತಂದೆಯು ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡರು ಮತ್ತು ತಾವು ಸಹ ತಂದೆಯನ್ನು ಸರ್ವ ಸಂಬಂಧದಿಂದ ತನ್ನವರನ್ನಾಗಿ ಮಾಡಿಕೊಂಡಿರಿ. ಕೇವಲ ಒಂದು ಸಂಬಂಧವಲ್ಲ, ಸರ್ವ ಸಂಬಂಧಗಳಿವೆಯಲ್ಲವೇ. ಆದರೆ ಒಂದು ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು, ತಂದೆ ಮತ್ತು ತಂದೆಯ ಪ್ರಾಪ್ತಿಗಳು ಹಾಗೂ ತಂದೆಯ ಖಜಾನೆಗಳ ವಿನಃ ಮತ್ತೇನೂ ನೆನಪಿಗೆ ಬರಬಾರದು. ಅನೇಕ ಪ್ರಾಪ್ತಿಗಳಿದೆ, ಅನೇಕ ಖಜಾನೆಗಳಿದೆ, ಅನೇಕ ಸಂಬಂಧ, ಅನೇಕ ಖುಷಿಯ ಮಾತಿದೆ, ಉಮ್ಮಂಗ ಉತ್ಸಾಹದ ಮಾತುಗಳಿವೆ. ಅದನ್ನು ಅದೇ ವಿಧಿಯಿಂದ ಉಪಯೋಗಿಸಿ. ತಂದೆ ಮತ್ತು ತಾವು ಇದೇ ರಕ್ಷಣಾ ರೇಖೆಯಾಗಿದೆ. ಈ ಸ್ಮೃತಿಯ ರೇಖೆಯಿಂದ ಹೊರಬರಬೇಡಿ. ಈ ರೇಖೆಗೆ ಪರಮಾತ್ಮನ ಛತ್ರ ಛಾಯೆಯಾಗಿದೆ. ಈ ರೇಖೆಯೇ ಪರಮಾತ್ಮನ ಛತ್ರ ಛಾಯೆಯಾಗಿದೆ. ಎಲ್ಲಿಯವರೆಗೆ ಈ ಛತ್ರ ಛಾಯೆಯ ಗೆರೆಯ ಒಳಗಡೆ ಇರುತ್ತೀರೋ ಅಲ್ಲಿಯವರೆಗೆ ಯಾವುದೇ ಮಾಯೆಗೆ ಒಳಗಡೆ ಬರಲು ಧೈರ್ಯವಿರುವುದಿಲ್ಲ. ಆಗ ಪರಿಶ್ರಮವೆಂದರೇನು? ಅಡಚಣೆ ಎಂದರೆ ಹೇಗಿರುತ್ತದೆ? ವಿಘ್ನವೆಂದರೇನು? ಇವೆಲ್ಲ ಶಬ್ದಗಳಿಂದ ಅವಿದ್ಯೆಯಾಗಿ ಬಿಡುವುದು ಹೇಗೆ? ಆದಿಸ್ಥಾಪನೆಯ ಸಮಯದಲ್ಲಿ ಯಾವಾಗ ಸತ್ಯಯುಗದ ಆತ್ಮರು ಪ್ರವೇಶವಾಗುತ್ತಿದ್ದರು ಆಗ ಆ ಆತ್ಮರಿಗೆ ವಿಕಾರವೆಂದರೇನು, ದುಃಖವೆಂದರೇನು, ಮಾಯೆ ಎಂದರೇನು, ಈ ಶಬ್ದಗಳ ಅವಿದ್ಯೆ ಇರುತ್ತಿತ್ತು. ಮಕ್ಕಳಿಗೆ ಇದು ಅನುಭವ ಇದೆಯಲ್ಲವೇ? ಹಳಬರು ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ಅದೇ ರೀತಿ ಯಾರು ತಂದೆ ಮತ್ತು ನಾನು ಎಂಬ ಸ್ಮೃತಿಯ ಗೆರೆಯ ಛತ್ರಛಾಯಿಯಲ್ಲಿ ಇರುವರೋ ಅವರಿಗೆ ಈ ಮಾತುಗಳು ಅವಿದ್ಯೆಯಾಗಿ ಬಿಡುತ್ತದೆ. ಆದ್ದರಿಂದ ಸದಾ ಸುರಕ್ಷಿತರಾಗಿರುತ್ತಾರೆ, ಸದಾ ತಂದೆಯ ಹೃದಯದಲ್ಲಿ ಇರುತ್ತಾರೆ. ತಮ್ಮೆಲ್ಲರಿಗೆ ಹೃದಯವು ಬಹಳ ಇಷ್ಟವಾಗುತ್ತದೆಯಲ್ಲವೇ? ಹೃದಯದ ಆಕಾರದಲ್ಲಿಯೇ ಉಡುಗೊರೆಯನ್ನು ಮಾಡಿ ತರುತ್ತೀರಿ. ಕೇಕ್ ಸಹ ಹೃದಯದ ಆಕಾರದಲ್ಲಿ ಮಾಡುತ್ತೀರಿ. ಬಾಕ್ಸನ್ನು ಸಹ ಹೃದಯದಂತೆ ಮಾಡಿಸುತ್ತೀರಿ ಮತ್ತು ಇರುವುದು ಸಹ ಹೃದಯದಲ್ಲಿಯೇ ಅಲ್ಲವೇ? ತಂದೆಯ ಹೃದಯದ ಕಡೆ ಮಾಯೆಯು ಬರಲು ಸಾಧ್ಯವಿಲ್ಲ. ಹೇಗೆ ಕಾಡಿನಲ್ಲಿಯೂ ಬೆಳಕು ಮಾಡಿಬಿಟ್ಟರು, ಕಾಡಿನ ರಾಜನೆನಿಸುವ ಸಿಂಹನೂ ಸಹ ಬರಲು ಸಾಧ್ಯವಿಲ್ಲ, ಓಡಿ ಹೋಗುತ್ತದೆ. ತಂದೆಯ ಹೃದಯವು ಎಷ್ಟು ಹಗುರ ಮತ್ತು ಶಕ್ತಿಯನ್ನು ಹೊಂದಿದೆ! ಅದರ ಮುಂದೆ ಮಾಯಿಯ ಯಾವುದೇ ರೂಪವೂ ಬರಲು ಸಾಧ್ಯವಿಲ್ಲ. ಅಂದ ಮೇಲೆ ಪರಿಶ್ರಮದಿಂದ ಮುಕ್ತರಾಗಿ ಬಿಟ್ಟಿರಲ್ಲವೇ? ಜನ್ಮವೂ ಸಹ ಸಹಜವಾಗಿದೆ. ಜನ್ಮ ಪಡೆಯುವುದರಲ್ಲಿ ಪರಿಶ್ರಮವೇನಿದೆ? ತಂದೆಯ ಪರಿಚಯ ಸಿಕ್ಕಿತು. ತಂದೆಯನ್ನು ಅರಿತುಕೊಂಡಿರಿ ಮತ್ತು ಸೆಕೆಂಡಲ್ಲಿ ಅನುಭವ ಮಾಡಿದಿರಿ. ತಂದೆಯು ನನ್ನವರು ಮತ್ತು ನಾನು ತಂದೆಯವರು. ಜನ್ಮವು ಸಹಜವಾಯಿತು, ಅಲೆಯಬೇಕಾಗಿಲ್ಲ. ತಮ್ಮ ದೇಶವೆಂಬ ಮನೆಗೆ ತಂದೆಯೇ ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡಿ ಕಳುಹಿಸಿದರು. ಹುಡುಕುವುದಾಗಲಿ ಅಲೆದಾಡುವುದಾಗಲಿ ಮಾಡಲಿಲ್ಲ. ಮನೆಯಲ್ಲಿ ಕುಳಿತಿದ್ದಂತೆಯೇ ತಂದೆಯು ಸಿಕ್ಕಿದರಲ್ಲವೇ? ಈಗಂತೂ ಪ್ರೀತಿಯಿಂದ ಮಿಲನ ಮಾಡಲು ಭಾರತಕ್ಕೆ ಬರುತ್ತೀರಿ. ಆದರೆ ಪರಿಚಯವಂತೂ ಅಲ್ಲಿಯೇ ಸಿಕ್ಕಿತು, ಜನ್ಮವೂ ಅಲ್ಲಿಯೇ ಸಿಕ್ಕಿತಲ್ಲವೇ? ಜನ್ಮವು ಅತೀ ಸಹಜವಾಯಿತು ಮತ್ತು ಪಾಲನೆಯೂ ಅತೀ ಸಹಜವಾಗಿದೆ. ಕೇವಲ ಅನುಭವ ಮಾಡಿರಿ ಮತ್ತು ಸಹಜವಾಗಿಯೇ ಹೋಗುತ್ತೀರಿ. ತಂದೆಯ ಜೊತೆ ಜೊತೆಯಲ್ಲಿ ಹೋಗಬೇಕಲ್ಲವೇ? ಅಥವಾ ಮಧ್ಯದಲ್ಲಿ ಧರ್ಮರಾಜಪುರಿಯಲ್ಲಿ ನಿಲ್ಲುವಿರಾ? ಎಲ್ಲರೂ ಜೊತೆಯಲ್ಲಿ ಹೋಗುವವರು ಆಗಿದ್ದೀರಲ್ಲವೇ? ಎಲ್ಲರಿಗೆ ದೃಢ ಸಂಕಲ್ಪವಿದೆ, ಜೊತೆ ಇರುತ್ತೇವೆ ಮತ್ತು ಜೊತೆಯಲ್ಲಿ ನಡೆಯುತ್ತೇವೆ ಮತ್ತು ಭವಿಷ್ಯದಲ್ಲಿಯೂ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿ ಹಾಗೂ ಪಾತ್ರದಲ್ಲಿ ಬರುತ್ತೇವೆ. ಪಕ್ಕಾ ಸಂಕಲ್ಪವಿದೆಯಲ್ಲವೇ? ನಡೆಯುತ್ತಾ ನಡೆಯುತ್ತಾ ಸುಸ್ತಾಗಿ ಬಿಡುತ್ತೀರೆಂದರೆ ನಿಂತು ಬಿಡುತ್ತೀರಿ, ನಂತರ ಏನು ಮಾಡುತ್ತೀರಿ? ಏಕೆಂದರೆ ತಂದೆಯಂತೂ ಆ ಸಮಯದಲ್ಲಿ ನಿಲ್ಲುವುದಿಲ್ಲ. ಈಗ ನಿಂತಿದ್ದಾರೆ,
ಈಗಿನ್ನು ಸಮಯ ಕೊಟ್ಟಿದ್ದಾರೆ. ಆದರೆ ಆ ಸಮಯದಲ್ಲಿ ತಂದೆಯು ನಿಲ್ಲುವುದಿಲ್ಲ. ಆ ಸಮಯದಲ್ಲಂತೂ ಸೆಕೆಂಡಿನಲ್ಲಿ ಹಾರುತ್ತಾರೆ. ಈಗಿನ್ನು ಹೊಸ ಹೊಸ ಮಕ್ಕಳಿಗಾಗಿ ನಿಧಾನವಾಗಿದೆ, ಆದರೆ ಟೂಲೇಟ್ನ ಬೋರ್ಡನ್ನು ಹಾಕಿಲ್ಲ. ಈಗಂತೂ ಹೊಸ ಪ್ರಪಂಚವು ಬರುವುದಕ್ಕಾಗಿ ಹೊಸ ಹೊಸ ಮಕ್ಕಳಿಗಾಗಿ ನಿಲ್ಲಲಾಗಿದೆ. ಇವರೂ ಸಹ ಲಾಸ್ಟ್ ಸೋ ಫಾಸ್ಟ್ ಮತ್ತು ಫಾಸ್ಟ್ ಸೋ ಫಸ್ಟ್, ಅಂದರೆ ಫಸ್ಟ್ ನಂಬರಿನವರೆಗೆ ತಲುಪಲಿ ಎಂದು ಎಲ್ಲರೂ ಜೊತೆಯಲ್ಲಿ ಹೋಗುವುದಕ್ಕಾಗಿ ತಯಾರಾಗುತ್ತಿದ್ದೀರಲ್ಲವೇ? ಯಾರು ಈ ಕಲ್ಪದಲ್ಲಿ ಮೊದಲ ಬಾರಿ ಬಂದಿದ್ದಾರೆಯೋ ಅವರಿಗೆ ಬಾಪ್ತಾದ ಶುಭಾಶಯಗಳನ್ನು ತಿಳಿಸುತ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ದೊಡ್ಡವರ ಪ್ರೀತಿ ಇರುತ್ತದೆ. ಅಂದ ಮೇಲೆ ತಂದೆ ಹಾಗೂ ಹಿರಿಯ ಸಹೋದರ ಸಹೋದರಿಯರಿಗೆ ತಮ್ಮೆಲ್ಲರ ಪ್ರತಿ ವಿಶೇಷ ಪ್ರೀತಿ ಇದೆ. ತಾವು ಮುದ್ದು ಮಕ್ಕಳಾಗಿದ್ದೀರಲ್ಲವೇ? ಹೊಸ ಮಕ್ಕಳಾಗಿದ್ದೀರಿ. ಹೊಸಬರಿರಲಿ ಹಳಬರಿರಲಿ ಎಲ್ಲರೂ ತೀವ್ರಗತಿಯಲ್ಲಿ ಮೊಟ್ಟ ಮೊದಲು ಬರಬೇಕಾಗಿದೆ. ಛತ್ರ ಛಾಯಿಯಲ್ಲಿ ಇರುವುದು, ಸದಾ ಹೃದಯದಲ್ಲಿರುವುದು, ಇದೇ ಎಲ್ಲರಿಗಿಂತ ಸಹಜ ತೀವ್ರಗತಿಯಾಗಿದೆ. ತಮಗೆ ತಾವು ಎಂದೂ ಬೋರ್ ಆಗಬೇಡಿ. ಸದಾ ತನಗಾಗಿ ವಿಭಿನ್ನ ರೂಪದಿಂದ ಉಮ್ಮಂಗ ಉತ್ಸಾಹವನ್ನು ಇಮರ್ಜ್ ಮಾಡಿಕೊಳ್ಳಿ. ಡಬಲ್ ವಿದೇಶಿಯರು ಕೆಲವರು ಕೆಲವೊಮ್ಮೆ ಇದನ್ನೂ ಯೋಚಿಸುತ್ತಾರೆ. ತಮ್ಮ ಸಂಸ್ಕೃತಿ ಹಾಗೂ ಭಾರತದ ಸಂಸ್ಕೃತಿಯಲ್ಲಿ ಬಹಳ ಅಂತರವಿದೆ. ಭಾರತದ ಸಂಸ್ಕೃತಿ ಕೆಲವೊಮ್ಮೆ ಇಷ್ಟವಾಗುತ್ತದೆ, ಕೆಲವೊಮ್ಮೆ ಆಗುವುದಿಲ್ಲ. ಆದರೆ ಇದಂತೂ ಭಾರತದ ಸಂಸ್ಕೃತಿಯೂ ಇಲ್ಲ, ವಿದೇಶದ ಸಂಸ್ಕೃತಿಯೂ ಅಲ್ಲ. ಇದು ಬ್ರಾಹ್ಮಣ ಸಂಸ್ಕೃತಿಯಾಗಿದೆ. ಬ್ರಹ್ಮ ಕುಮಾರ ಕುಮಾರಿ ಈ ಹೆಸರಂತೂ ಎಲ್ಲರಿಗೂ ಇಷ್ಟವಿದೆಯಲ್ಲವೇ? ಬ್ರಹ್ಮ ತಂದೆಯೊಂದಿಗೂ ಬಹಳ ಪ್ರೀತಿ ಇದೆ ಮತ್ತು ಬಿಕೆ ಜೀವನವೂ ಅತಿ ಪ್ರಿಯವಾಗಿದೆ. ಕೆಲವೊಮ್ಮೆ ಶ್ವೇತ ವಸ್ತ್ರಗಳ ಬದಲು ಬಣ್ಣದ ವಸ್ತ್ರಗಳು ನೆನಪಿಗೆ ಬರುತ್ತದೆ, ಏಕೆಂದರೆ ಬಿಳಿ ವಸ್ತ್ರಗಳು ಬೇಗನೆ ಮೈಲಿಗೆಯಾಗುತ್ತವೆ. ಅಂಗಡಿಗೆ ಹೋಗುತ್ತೀರಿ ಅಥವಾ ಎಲ್ಲಿಯಾದರೂ ಅಂತಹ ಸ್ಥಾನಗಳಿಗೆ ಹೋಗುತ್ತೀರೆಂದರೆ ತಾವು ಯಾವುದೇ ವಸ್ತ್ರಗಳನ್ನು ಧರಿಸಿರಿ, ಅದಕ್ಕಾಗಿ ಬಾಪ್ತಾದ ನಿರಾಕರಿಸುವುದಿಲ್ಲ. ಆದರೂ ನಮ್ಮದು ವಿದೇಶ ಸಂಸ್ಕೃತಿಯಾಗಿದೆ ಎಂಬ ವೃತ್ತಿಯಿಂದ ಧರಿಸಬೇಡಿ, ಇದೇ ನಮ್ಮ ವ್ಯಕ್ತಿತ್ವವಾಗಿದೆ ಎಂಬ ರೀತಿಯಿಂದ ಧರಿಸಬೇಡಿ. ಸೇವಾ ಭಾವನೆಯಿಂದ ಬಲೆ ಧರಿಸಿರಿ, ವ್ಯಕ್ತಿತ್ವದ ಲಕ್ಷ್ಯದಿಂದಲ್ಲ, ಬ್ರಾಹ್ಮಣ ಜೀವನದ ಲಕ್ಷ್ಯವಿರಲಿ. ಸೇವಾರ್ಥ ಅವಶ್ಯಕತೆಗೆ ಅನುಗುಣವಾಗಿ ಧರಿಸುತ್ತೀರೆಂದರೆ ಅದಕ್ಕಾಗಿ ನಿರಾಕರಿಸುವುದಿಲ್ಲ. ಆದರೆ ಅದನ್ನೂ ಸಹ ನಿಮಿತ್ತರಾಗಿರುವ ಆತ್ಮರಿಂದ ಅನುಮತಿ ತೆಗೆದುಕೊಳ್ಳಿ. ಬಾಗ್ದಾದಾರವರಂತೂ ಅನುಮತಿ ಕೊಟ್ಟು ಬಿಟ್ಟರು. ತಾವೇಕೆ ನಿರಾಕರಿಸುತ್ತೀರಿ ಎಂದು ಹೇಳುವಂತಿಲ್ಲ. ಕೆಲವೊಮ್ಮೆ ಬಹಳ ಹಾಸ್ಯದ ಮಾತುಗಳನ್ನು ಆಡುತ್ತಾರೆ. ಬೇಕಾಗುವ ಯಾವ ಶಬ್ದಗಳಿರುತ್ತವೆಯೋ ಅದನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಆದರೆ ಅದರ ಹಿಂದೆ ಯಾವ ಕಾಯಿದೆಯ ಮಾತುಗಳಿರುತ್ತವೆಯೋ ಅದನ್ನು ಮರೆತು ಬಿಡುತ್ತಾರೆ. ಬುದ್ಧಿವಂತಿಕೆಯಂತೂ ಬಾಪ್ದಾದಾರವರಿಗೆ ಇಷ್ಟವಾಗುತ್ತದೆ. ಆದರೆ ಬುದ್ಧಿವಂತಿಕೆಯು ಮಿತವಾಗಿರಲಿ, ಪರಿಮಿತಿಯನ್ನು ಮೀರದಿರಲಿ, ತಿನ್ನಿರಿ, ಕುಡಿಯಿರಿ, ಧರಿಸಿರಿ, ಆಟವಾಡಿರಿ, ಆದರೆ ಮಿತಿ ಇರಲಿ. ಅಂದಾಗ ಯಾವ ಸಂಸ್ಕೃತಿಯು ಇಷ್ಟವಾಗಿದೆ? ಯಾವುದು ಬ್ರಹ್ಮತಂದೆಯ ಸಂಸ್ಕೃತಿಯೋ ಅದು ಬ್ರಹ್ಮ ಕುಮಾರ ಕುಮಾರಿಯರ ಸಂಸ್ಕೃತಿಯಾಗಿದೆ, ಇಷ್ಟವಿದೆಯಲ್ಲವೇ? ಇವರಲ್ಲಿ ಒಂದು ಮಾತು ಬಹಳ ಚೆನ್ನಾಗಿದೆ, ಅದೇನೆಂದರೆ ಸ್ವಚ್ಛ ಹೃದಯದಿಂದ ಹೇಳಿಬಿಡುತ್ತಾರೆ. ಎಲ್ಲರೂ ಒಂದೇ ರೀತಿ ಇಲ್ಲ. ಕೆಲವರು ತಮ್ಮ ನಿರ್ಬಲತೆಯನ್ನು ವರ್ಣನೆ ಮಾಡುತ್ತಾರೆ, ಪದೇ ಪದೇ ಅದನ್ನೇ ಸ್ಮೃತಿಯಲ್ಲಿ ತರುತ್ತಾ ಇರುತ್ತಾರೆ. ನಾನು ನಿರ್ಬಲನಾಗಿದ್ದೇನೆ. ಇಷ್ಟು ನಾಜೂಕು ಆಗಬೇಡಿರಿ, ವಿಶೇಷತೆಗಳನ್ನು ಮರೆತು ಹೋಗುತ್ತೀರಿ, ಬಲಹೀನತೆಗಳನ್ನೇ ಯೋಚಿಸುತ್ತಾ ಇರುತ್ತೀರಿ. ಆದರೆ ಉತ್ತರವು ಸಿಗಲಿಲ್ಲವೆಂದು ಆಲೋಚಿಸುತ್ತೀರಿ. ಬಾಪ್ತಾದ ಇಂತಹ ಉತ್ತರವನ್ನು ಕೊಡುವುದಿಲ್ಲ. ಯಾವ ಕೊರತೆಯನ್ನು ತಾವು ಕೊಟ್ಟು ಬಿಟ್ಟಿರೋ
ಆಗ ಬಾಪ್ತಾದ ಅದೇ ಸ್ಥಾನದಲ್ಲಿ ತಮಗೆ ಶಕ್ತಿ, ಖುಷಿ, ಉಮ್ಮಂಗ, ಉತ್ಸಾಹವನ್ನು ತುಂಬಿಸುತ್ತಾರೆ. ಅಂದಾಗ ಯಾವುದನ್ನು ಬಾಪ್ತಾದ ಕೊಡುತ್ತಾರೆಯೋ ಅದನ್ನು ನೀವು ತೆಗೆದುಕೊಳ್ಳುವುದಿಲ್ಲ. ನಂತರ ಉತ್ತರವೇ ಸಿಗಲಿಲ್ಲವೆಂದು ಆಲೋಚಿಸುತ್ತೀರಿ. ಯಾವುದನ್ನು ತಂದೆಯು ಕೊಡುತ್ತಾರೆಯೋ ಅದನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿರಿ. ಉತ್ತರಕ್ಕಾಗಿ ಕಾಯಬೇಡಿ. ಶಕ್ತಿ, ಖುಷಿಯನ್ನು ತೆಗೆದುಕೊಳ್ಳುತ್ತಾ ಹೋಗಿ ನಂತರ ನೋಡಿ ಎಷ್ಟು ಒಳ್ಳೆಯ ಉಮ್ಮಂಗ ಉತ್ಸಾಹವಿರುತ್ತದೆ. ಯಾವ ಗಳಿಗೆ ತಮ್ಮ ನಿರ್ಬಲತೆಯನ್ನು ಬರೆಯುತ್ತೀರಿ ಅಥವಾ ನಿಮಿತ್ತರಾಗಿರುವ ಆತ್ಮರಿಗೆ ತಿಳಿಸುತ್ತೀರೋ ಆಗ ಕೊಟ್ಟು ಬಿಟ್ಟಿರಿ ಎಂದರೆ ಸಮಾಪ್ತಿಯಾಯಿತು. ಈಗೇನು ಸಿಗುತ್ತಿದೆ ಎಂಬುದು ಆಲೋಚಿಸಿ ಬಾಪ್ತಾದಾರವರ ಬಳಿ ಒಬ್ಬೊಬ್ಬರದು ಎಷ್ಟೊಂದು ಪತ್ರಗಳು ಬರುತ್ತವೆ. ಬಾಪ್ತಾದ ಉತ್ತರ ಕೊಡುವುದಿಲ್ಲ. ಆದರೆ ಯಾವುದು ಅವಶ್ಯಕತೆ ಇದೆಯೋ, ಯಾವ ಕೊರತೆ ಇದೆಯೋ ಅದನ್ನು ತುಂಬಿಸುವ ರಿಟರ್ನ್ ಕೊಡುತ್ತಾರೆ. ಬಾಕಿ ನೆನಪು ಪ್ರೀತಿಯನ್ನಂತೂ ಪ್ರತಿನಿತ್ಯವೂ ಕೊಡುತ್ತಾರೆ. ನೆನಪು ಪ್ರೀತಿಯು ಸಿಗದೇ ಇರುವಂತಹ ಯಾವುದಾದರೂ ದಿನವಿದೆಯೇ? ಬಾಪ್ತಾದ ಎಲ್ಲರಿಗೆ ನಿತ್ಯವೂ ಎರಡು ಮೂರು ಪುಟಗಳ ಪತ್ರವನ್ನು ಬರೆಯುತ್ತಾರೆ. ಆ ಪತ್ರವೇ ಮುರುಳಿಯಾಗಿದೆ. ಇಷ್ಟು ದೊಡ್ಡ ಪತ್ರವನ್ನು ಪ್ರತಿನಿತ್ಯವೂ ಯಾರು ಯಾರಿಗಾದರೂ ಯಾರು ಯಾರಿಗೂ ಬರೆಯುವುದಿಲ್ಲ. ಎಷ್ಟಾದರೂ ಪ್ರೀತಿ ಇರಬಹುದು. ಯಾರಾದರೂ ಇಷ್ಟು ದೊಡ್ಡ ಪತ್ರವನ್ನು ಪ್ರತಿನಿತ್ಯವೂ ಬರೆಯುವರೆ? ಮುರುಳಿಯು ಪತ್ರವಾಗಿದೆಯಲ್ಲವೇ? ತಮ್ಮ ಮಾತುಗಳಿಗೆ ಪ್ರತ್ಯುತ್ತರ ಇರುತ್ತದೆಯಲ್ಲವೇ? ಅಂದ ಮೇಲೆ ಇಷ್ಟು ದೊಡ್ಡ ಪತ್ರವನ್ನು ಬರೆಯುತ್ತಿದ್ದರೂ ಮಾತನಾಡುತ್ತಿದ್ದರೂ ಸಹ ತಾವು ಯಾವ ವಿಶೇಷ ಪತ್ರವನ್ನು ಬರೆಯುತ್ತೀರೋ ಅದಕ್ಕೆ ವಿಶೇಷ ಪ್ರತ್ಯುತ್ತರವನ್ನು ತಿಳಿಸುತ್ತೇವೆ. ಏಕೆಂದರೆ ಮುತ್ತು ಮಕ್ಕಳು ಅಗಲು ಹೋಗಿ ಮರಳಿ ಸಿಕ್ಕಿದ್ದೀರಿ. ಬಾಪ್ತಾದ ಅದಕ್ಕೆ ಪ್ರತಿಯಾಗಿ ಹೆಚ್ಚು ಶಕ್ತಿ ಮತ್ತು ಖುಷಿಯನ್ನು ಕೊಡುತ್ತಾರೆ. ಕೇವಲ ಬುದ್ಧಿಯನ್ನು ಸದಾ ಜಾಗೃತ ಮತ್ತು ಸ್ಪಷ್ಟವಾಗಿಟ್ಟುಕೊಳ್ಳುತ್ತಾರೆ. ಮೊದಲೂ ಸಹ ತಿಳಿಸಿದ್ದೆವು, ಆ ಮಾತನ್ನು ತಮ್ಮ ಬುದ್ಧಿಯಿಂದ ತೆಗೆದುಹಾಕಿರಿ. ಆ ಮಾತುಗಳನ್ನು ಇಟ್ಟುಕೊಂಡಿದ್ದರೆ ಬುದ್ಧಿಯು ಸ್ಪಷ್ಟವಾಗಿರುವುದಿಲ್ಲ. ಆದ್ದರಿಂದ ತಂದೆಯು ಏನನ್ನು ಕೊಡುತ್ತಾರೆಯೋ ಅದು ಬೆರಕೆಯಾಗಿ ಬಿಡುತ್ತದೆ. ಕೆಲವೊಮ್ಮೆ ಬೆರಕೆ ಮಾಡಿಬಿಡುತ್ತೀರಿ, ಕೆಲವೊಮ್ಮೆ ಅದನ್ನು ತಪ್ಪಿಸಿ ಬಿಡುತ್ತೀರಿ. ಕೆಲವೊಮ್ಮೆ ಕೆಲವು ಮಕ್ಕಳು ಏನು ಮಾಡುತ್ತಾರೆ? ಇಂದು ಸ್ಥಿತಿಗತಿಯನ್ನು ತಿಳಿಸುತ್ತೇವೆ. ಕೆಲವರು ಈ ರೀತಿ ಆಲೋಚಿಸುತ್ತಾರೆ, ಸೇವೆಯನ್ನಂತೂ ಮಾಡುತ್ತಿದ್ದೇವೆ, ಆದರೆ ನಾನು ಸದಾ ಸಹಯೋಗಿಯಾಗಿದ್ದೇನೆ ಎಂದು ತಂದೆಯ ಯಾವ ಪ್ರತಿಜ್ಞೆ ಇದೆಯೋ ಅದರಂತೆ ತಂದೆಯು ಈ ಸೇವೆಯಲ್ಲಂತೂ ಸಹಯೋಗ ನೀಡಲಿಲ್ಲ. ಸಫಲತೆ ಕಡಿಮೆಯಾಯಿತು. ಬಾಪ್ತಾದ ಏಕೆ ಸಹಯೋಗ ನೀಡಲಿಲ್ಲ? ನಂತರ ಯೋಚಿಸುತ್ತಾರೆ, ಬಹುಶಃ ನಾನು ಯೋಗ್ಯನಾಗಿಲ್ಲ, ನನ್ನಿಂದ ಸೇವೆ ಮಾಡಲು ಆಗುತ್ತಿಲ್ಲ, ನಾನು ನಿರ್ಬಲನಾಗಿದ್ದೇನೆ ಎಂದು ವ್ಯರ್ಥವನ್ನು ಆಲೋಚಿಸುತ್ತಾರೆ. ಆದರೆ ಒಂದು ವೇಳೆ ಯಾವುದೇ ಮಗು ಸೇವೆಯ ಸಹಯೋಗಕ್ಕಾಗಿ ತಂದೆಯ ಮುಂದೆ ಸಂಕಲ್ಪ ಮಾಡುತ್ತೀರೆಂದರೆ ತೆರೆದ ಹೃದಯದಿಂದ ಸಂಕಲ್ಪ ಮಾಡಿರಿ. ಆದರೆ ಇದಕ್ಕೆ ರಿಟರ್ನ್ ಬಾಪ್ತಾದ ಸೇವೆಯ ಸಮಯದಲ್ಲಿ ವಿಶೇಷ ಸಹಯೋಗ ನೀಡುತ್ತಾರೆ. ಕೇವಲ ಒಂದು ವಿಧಿಯನ್ನು ಅಳವಡಿಸಿಕೊಳ್ಳಿರಿ, ಎಂತಹದ್ದೇ ಪರಿಶ್ರಮದ ಸೇವೆ ಇರಲಿ, ಆದರೆ ತಂದೆಗೆ ಸೇವೆಯನ್ನು ಸಹ ಬುದ್ಧಿಯಿಂದ ಅರ್ಪಣೆ ಮಾಡಿಬಿಡಿ. ನಾನು ಮಾಡಿದೆನು, ಸಫಲತೆಯಾಗಲಿಲ್ಲ, ಈ ನಾನು ಎಲ್ಲಿಂದ ಬಂದಿತು? ಮಾಡಿ ಮಾಡಿಸುವಂತಹ ತಂದೆಯ ಜವಾಬ್ದಾರಿಯನ್ನು ಮರೆತು ತಮ್ಮ ಮೇಲೆ ಏಕೆ ಹೊತ್ತುಕೊಂಡಿರಿ? ಇದೇ ತಪ್ಪಾಗಿ ಬಿಡುತ್ತದೆ. ತಂದೆಯ ಸೇವೆಯಾಗಿದೆ, ತಂದೆಯು ಅವಶ್ಯಕವಾಗಿ ಮಾಡುವರು. ತಂದೆಯನ್ನು ಮುಂದಿಟ್ಟುಕೊಳ್ಳಿ, ತಮ್ಮನ್ನು ಮುಂದಿಟ್ಟುಕೊಳ್ಳಬೇಡಿ. ಇದನ್ನು ನಾನು ಮಾಡಿದೆನು, ಈ ನಾನು ಶಬ್ದವು ಸಫಲತೆಯನ್ನು ದೂರ ಮಾಡಿಬಿಡುತ್ತದೆ. ತಿಳಿಯಿತೆ? ನಾಲ್ಕಾರು ಕಡೆಯ ಸದಾ ಉಮ್ಮಂಗ ಉತ್ಸಾಹದಲ್ಲಿ ಹಾರುವಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ, ಸದಾ ತಂದೆಯ ಹೃದಯದಲ್ಲಿ ಇರುವಂತಹ ವಿಶೇಷ ಮಣಿಗಳಿಗೆ, ಸದಾ ತಂದೆ ಮತ್ತು ನಾನು
ಈ ಸ್ಮೃತಿಯ ಛತ್ರಛಾಯೆಯಲ್ಲಿ ಇರುವಂತಹ ಸದಾ ನಿಲ್ಲುವ ಕಲೆ, ಇಳಿಯುವ ಕಲೆಯಿಂದ ಪಾರಾಗಿ ಹಾರುವ ಕಲೆಯಲ್ಲಿ ಮುಂದುವರಿಯುವಂತಹ ಸದಾ ತನ್ನನ್ನು ವಿಭಿನ್ನ ಮಾತುಗಳಿಂದ ಖುಷಿ ಮತ್ತು ನಶೆಯಲ್ಲಿ ಮುಂದುವರೆಸಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ. ಬ್ರಾಹ್ಮಣ ಜೀವನದಲ್ಲಿ ಅಲೌಕಿಕ ಮೋಜಿನ ಅನುಭವ ಮಾಡುವಂತಹ ಕರ್ಮಗಳ ಗುಹ್ಯಗತಿಯ ಜ್ಞಾನೀಭವ. ಬ್ರಾಹ್ಮಣ ಜೀವನದಲ್ಲಿ ಅಲೌಕಿಕ ಮೋಜಿನ ಅನುಭವ ಮಾಡುವಂತಹ ಕರ್ಮಗಳ ಗುಹ್ಯಗತಿಯ ಜ್ಞಾನೀಭವ. ಬ್ರಾಹ್ಮಣ ಜೀವನವು ಮೋಜಿನ ಜೀವನವಾಗಿದೆ. ಆದರೆ ಮೋಜಿನಲ್ಲಿರುವುದರ ಅರ್ಥವೂ ಇದಲ್ಲ. ಮನಸ್ಸಿಗೆ ಏನು ಬಂದಿತೋ ಅದನ್ನು ಮಾಡಿದೆನು, ಮಸ್ತಿಯಲ್ಲಿದ್ದೆನು. ಈ ಅಲ್ಪಕಾಲದ ಸುಖದ ಮೋಜು ಅಥವಾ ಅಲ್ಪಕಾಲದ ಸಂಬಂಧ ಸಂಪರ್ಕದ ಮೋಜು ಸದಾಕಾಲದ ಪ್ರಸನ್ನ ಚಿತ್ತ ಸ್ಥಿತಿಯಿಂದ ಭಿನ್ನವಾದದ್ದು. ಮನಸ್ಸಿಗೇನು ಬಂದಿತು ಅದನ್ನೇ ಹೇಳಿದೆನು ಅಥವಾ ಅದನ್ನು ಮಾಡಿದೆನು. ನಾವಂತೂ ಮೋಜಿನಲ್ಲಿರುತ್ತೇವೆ. ಇಂತಹ ಅಲ್ಪಕಾಲದ ಮೋಜಿನವರಾಗಬಾರದು. ಸದಾಕಾಲದ ಆತ್ಮಿಕ ಅಲೌಕಿಕ ಮೋಜಿನಲ್ಲಿರಿ. ಇದೇ ಯಥಾರ್ಥ ಬ್ರಾಹ್ಮಣ ಜೀವನವಾಗಿದೆ. ಮೋಜಿನ ಜೊತೆ ಕರ್ಮಗಳ ಗುಹ್ಯಗತಿಯ ಜ್ಞಾನಿಗಳೂ ಆಗಿರಿ. ಸ್ಲೋಗನ್. ಅಹಂ ಹಾಗೂ ವಹಂ ಅಂದರೆ ದೇಹಾಭಿಮಾನದ ನಾನು ಮತ್ತು ನನ್ನದು. ಇದನ್ನು ಸರ್ವರ ಬಗ್ಗೆ ದಯೆ ತೋರಿಸಿರಿ. ಅಹಂ ಹಾಗೂ ವಹಂ ಅಂದರೆ ದೇಹಾಭಿಮಾನದ ನಾನು ನನ್ನದರಲ್ಲಿ ಬರುವ ಬದಲು ಸರ್ವರ ಬಗ್ಗೆ ದಯೆ ತೋರಿಸಿರಿ. ಓಂ ಶಾಂತಿ.